ಯಾರ್ ನೀವು? ಈ ಟೈಮಲ್ಲಿ ಯಾರೋ ನನ್ನ ಹೆಸರು ವಿಕ್ರಮಾದಿತ್ಯ. ಒಳಗಡೆ ಬನ್ನಿ. ಇಷ್ಟೊತ್ತಲ್ಲಿ ನಮ್ಮನೆಗೆ ಅಕ್ಕಪ್ಪ ಬಂದಿದ್ಯಾ? ಪದ್ಮಾವತಿ ಜೊತೆ ಮಾತಾಡಬೇಕು. ಇಷ್ಟ ರಾತ್ರಿಯಲ್ಲಿ ಅವಳ ಹತ್ರ ಏನ್ ಮಾತಾಡ್ಬೇಕಪ್ಪ? ಪ್ಲೀಸ್ ಪದ್ಮಾವತಿನ ಕರೀರಿ. ಅಮ್ಮ ಪದ್ಮಾವತಿ, ಒಂದ್ ನಿಮಿಷ ಬಾ ಅಮ್ಮ. ಇಲ್ಲಿ ಮರ್ಯಾದೆಯಿಂದ ನೀನ್ ಮನೆಯಿಂದ ಹೊರಗೆ ಹೋಗ್ತೀಯೋ ಇಲ್ವೋ? ನೀವ್ಯಾಕೆ ಬಂದಿದ್ದೀರಾ ಮತ್ತೆ ನನ್ನ ಜೊತೆ ಜಗಳ ಮಾಡೋದಕ್ಕ? ನನಗ್ ಬುದ್ಧಿ ಇಲ್ಲದೆ ನಿಮ್ಮ ಮನೆಗೆ ಬಂದಿದ್ದೆ. ಇನ್ನಾದ್ರೂ ನನ್ನ ನನ್ನ ಪಾಡಿಗೆ ಬಿಡಿ. ಮೊದಲು ನೀವು ಇಲ್ಲಿಂದ ಹೋಗಿ. ನಾನು ನಿನ್ನ ಜೊತೆ ಜಗಳಾಡಕ್ ಬಂದಿಲ್ಲ, ನಿನ್ನ ಮತ್ತೆ ಮನೆ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಏನು ಜಗಳನ ಮನೆ ಕರೀತಿದ್ದೀರಾ? ಅಂದ್ರೆ ಮತ್ತೆ ನನ್ನ ತಂಗಿ ಜೊತೆಯಲ್ಲಿ ಜಗಳ ಆಡಿದ್ರಾ? ಅಂದಿರ್ತಾರ ಬಿಡು. ಬಂದಾಗ್ಲಿಂದ ಅವಳು ಮುಖ ನೋಡಿದ್ರೆ ಗೊತ್ತಾಗ್ಲಿಲ್ವಾ ಏನೋ ನಡೆದಿರುತ್ತೆ ಅಂತ? ಈ ಪೆದ್ದೂನೆ ಏನು ಹೇಳಲ್ಲ. ನಡೆದಿದ್ದು ಮನ್ಸಲ್ಲಿ ಇಟ್ಕೊಳ್ದೆ ನಮ್ಮ ಅಕ್ಕನ ಮನ್ಸಲ್ಲಿ ಇಟ್ಕೊಂಡು ನಮ್ಮ ಮನೆಗೆ ಬಾ ಪದ್ಮಾವತಿ. ನಾನ್ ಬರಲ್ಲ. ಪದ್ಮಾವತಿ, ನಾನು ಹೇಳೋದನ್ನ ಕೇಳು. ಯಾಕೆ ಕೇಳ್ಬೇಕ್ರಿ? ಕೇಳೋ ಅವಶ್ಯಕತೆ ಏನಿದೆ? ಇಲ್ಲಿವರೆಗೂ ನಡೆದಿರೋದೆಲ್ಲ ಸಾಕು. ನನ್ ತಂಗಿ ಬರಲ್ಲ ಅಂದ್ಲು ತಾನೆ? ಬರಲ್ಲ ಅಷ್ಟೇ, ನೀವೀಗ ಹೊರಡಿ. ಅವಳು ಬರದೇ ಹೋದ್ರೆ ಅಲ್ಲಿ ಅಕ್ಕ ಬೇಜಾರು ಮಾಡ್ಕೋತಾಳೆ. ಅವಳು ಬೇಜಾರು ಮಾಡ್ಕೊಂಡ್ರೆ ನಾನು ಸಹಿಸ್ಕೊಳ್ಳಲ್ಲ. ಅದಕ್ಕೆ ಪದ್ಮಾವತಿನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅಪ್ಪಪ್ಪಪ್ಪ, ಇದೊಳ್ಳೆ ಕಥೆ ಆಯ್ತು. ಇವ್ರ ಅಕ್ಕ ಇಲ್ಲಿಗ್ ಬಂದು ಮನೆಗ್ ಬಾ ಅಂತ ಪ್ರೀತಿಯಿಂದ ಕರೀತಾರೆ. ತಮ್ಮ ಅನ್ನಿಸ್ಕೊಂಡವನು ಬಾಯಿಗ್ ಬಂದಂಗ್ ಬೈದು ಕೋಪದಲ್ಲಿ ಅಲ್ಲಿಂದ ಹೊರಟು ಹೋಗು ಅನ್ನೋದು. ಅಲ್ಲ, ನೀವು ನಮ್ ಬಗ್ಗೆ ಏನಂತ ಅನ್ಕೊಂಡಿದ್ದೀರಾ? ಮುದ್ದು ಪೆದ್ದು ಮಾತನಾಡು ಅರಗೆ